ಸಮಸ್ತ ರಾಷ್ಟ್ರಭಕ್ತ ಬಂಧುಗಳಿಗೆ ನಮಸ್ಕಾರ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಂಗಾಳ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ರಾಜ್ಯ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸಾಹಿತ್ಯ, ಧಾರ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿದಂತಹ ಅನೇಕ ಪ್ರತಿಭಾವಂತರಿಗೆ ಜನ್ಮ ಕೊಟ್ಟಂತಹ ನಾಡು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ರವೀಂದ್ರನಾಥ ಟಾಗೋರ್ ಅವರು ಮತ್ತು ಸುಭಾಷ್ ಚಂದ್ರ ಬೋಸರು ಇಂತಹ ಅನೇಕ ಮಹಾನ್ ಚೇತನಗಳಿಗೆ ಜನ್ಮ ಕೊಟ್ಟಂತಹ ಪುಣ್ಯಭೂಮಿ ಅಂತ ಹೇಳಿ ಜನ ಬಂಗಾಳವನ್ನು ಗೌರವಿಸಿದರೆ, ಮತ್ತೊಂದು ಕಡೆ ರಾಜಕೀಯ ಕ್ರಾಂತಿಕಾರಿಗಳ ತಾಣವಾಗಿತ್ತು ಬಂಗಾಳ ಅನ್ನೋದು ಕೂಡ ಅಷ್ಟೇ ಸತ್ಯ. ಬಂಗಾಳದ ಚರಿತ್ರೆಯಲ್ಲಿ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಒಂದು ಮನೆತನ ಅಂತ ಏನಾದರೂ ಇದ್ದರೆ ಅದು ಬೋಸ್ ಅವರ ಮನೆತನ. ಅದರಲ್ಲೂ ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಅತ್ಯಂತ ಗಣನೀಯ ಮತ್ತು ಗಮನೀಯ. ಸುಭಾಷ್ ಚಂದ್ರ ಬೋಸರು ಇಡೀ ದೇಶಕ್ಕೆ ಗೊತ್ತು. ಅವರು ಮಾಡಿದಂತಹ ಸಾಧನೆಯೂ ಕೂಡ ನಮಗೆಲ್ಲರಿಗೂ ಚಿರಪರಿಚಿತವೆ. ಆದರೆ ಭಾರತದ ರಾಜಕಾರಣವನ್ನು ಪ್ರವೇಶಿಸದೆ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಕೇವಲ ಬಂಗಾಳಕ್ಕಷ್ಟೇ ಸೀಮಿತವಾಗಿ ಇರಿಸಿಕೊಂಡಿದ್ದಂಥವರು ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಶರತ್ ಚಂದ್ರ ಬೋಸರು. ಒಂದು ಪಕ್ಷ ಶರತ್ ಚಂದ್ರ ಬೋಸರೇನಾದ್ರೂ ತಮ್ಮ ಕಾರ್ಯಕ್ಷೇತ್ರವನ್ನು ಇಡೀ ದೇಶದಾದ್ಯಂತ ವಿಸ್ತರಿಸಿಕೊಂಡಿದ್ದೇ ಆಗಿದ್ದರೆ ಅವರು ಈ ದೇಶದ ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಡ್ತಿದ್ರು ಅನ್ನುವಂತಹ ಒಂದು ಮಾತನ್ನು ಒಬ್ಬ ಇತಿಹಾಸಕಾರ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ. ಅಂತಹ ಒಬ್ಬ ಧೀಮಂತ ನಾಯಕನ ಜನ್ಮದಿನ ಇಂದು, ಅಂದರೆ ಸೆಪ್ಟೆಂಬರ್ 7. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡುವುದು ಅಂತಂದರೆ ನಮಗಂತೂ ಹೆಮ್ಮೆಯ ವಿಷಯ. ಇಂತಹ ಅನೇಕ ಕ್ರಾಂತಿಕಾರಿಗಳನ್ನು ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಅವರ ಜನ್ಮದಿನದಂದು ಸ್ಮರಿಸಿಕೊಳ್ಳುವುದರ ಮೂಲಕ ಅವರ ಕುರಿತಂತೆ ಅನೇಕ ವಿಚಾರಗಳನ್ನು ಜನತೆಗೆ ಮುಟ್ಟಿಸುವಂತಹ ಒಂದು ವಿನೂತನವಾದಂತಹ ಪ್ರಯತ್ನಕ್ಕೆ ಉತ್ತಿಷ್ಟ ಭಾರತ ಈಗ ಮುಂದಾಗ್ತಾ ಇದೆ. ಶರತ್ ಚಂದ್ರ ಬೋಸರದು ಬಹುಮುಖ ಪ್ರತಿಭೆ. ಅವರು ಕಾಂಗ್ರೆಸ್ನಲ್ಲಿ ಇದ್ದಂತಹ ವಾಮಪಂಥೀಯರು, ಅಂದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತ್ಯಂತ ತೀವ್ರವಾಗಿ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗಬೇಕು ಅನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಂಥವರು. ಸಮಾಜದ ಯಾವುದೇ ಸಮಸ್ಯೆಗೆ ಸರ್ಕಾರ ಅತ್ಯಂತ ವೇಗವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಂಥವರು. ಪ್ರಗತಿ ಪಂಥದ ವಿಚಾರಧಾರೆ, ಸಮಾಜವಾದಿ ನಿಲುವುಗಳು, ಹೀಗಿದ್ರೂ ಕೂಡ ಅವರು ಕ್ರಾಂತಿಕಾರಿಗಳ ವಿರೋಧಿಗಳಾಗಿರಲಿಲ್ಲ. ಅದಕ್ಕೆ ನಿದರ್ಶನ ಅಂತ ಹೇಳಿದರೆ 1930 ಚಿತ್ತಗಾಂಗ್ನಲ್ಲಿ ಬ್ರಿಟಿಷ್ ಸರ್ಕಾರ ಮದ್ದುಗುಂಡುಗಳನ್ನು ಶೇಖರಿಸಿಟ್ಟಿದ್ದಂತಹ ಸ್ಥಳಗಳ ಮೇಲೆ ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಗಳಿಸಲು ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಂತಹ ಬಂಗಾಳದ ಕ್ರಾಂತಿಕಾರಿಗಳು ದಾಳಿಯನ್ನು ಮಾಡಿ ಸ್ವತಂತ್ರ ಘೋಷಣೆಯನ್ನು ಮಾಡಿಕೊಂಡಿರ್ತಾರೆ. ಆ ದಾಳಿಯಲ್ಲಿ ಬಂಗಾಳದ ಕ್ರಾಂತಿಕಾರಿಗಳಾಗಿದ್ದಂತಹ ಸೂರ್ಯ ಸೇನ್, ಗಣೇಶ್ ಘೋಷ್, ಅನಂತ್ ಸಿಂಗ್ ಇನ್ನೂ ಮುಂತಾದವರು ಪಾಲ್ಗೊಂಡಿರ್ತಾರೆ. ಆಗ ಬ್ರಿಟಿಷ್ ಸರ್ಕಾರ ಕ್ರಾಂತಿಕಾರಿಗಳ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡುತ್ತೆ. ಆಗ ಈ ಕ್ರಾಂತಿಕಾರಿಗಳ ಪರವಾಗಿ ವಕಾಲತ್ತನ್ನು ವಹಿಸಿ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಲು ಮುಂದಾದಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಅವರೇ ಶರತ್ ಚಂದ್ರ ಬೋಸರು. ಯೋಚನೆ ಮಾಡಿ, ಅವರು ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಕ್ರಾಂತಿಕಾರಿಗಳ ಪರವಾಗಿ ವಕಾಲತ್ತನ್ನು ವಹಿಸಿದರೆ ಏನೆಲ್ಲ ಆಗ್ಬೋದು ಅಂತ. ಅವರು ಕ್ರಾಂತಿಕಾರಿಗಳ ಪರವಾಗಿ ವಕಾಲತ್ತನ್ನು ವಹಿಸಿದರೆ ಕಾಂಗ್ರೆಸ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ, ಜೊತೆಗೆ
ಅಹಿಂಸಾ ಪ್ರತಿಪಾದಕರಾಗಿದ್ದಂತಹ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಕಾಗುತ್ತೆ ಅನ್ನುವಂತಹ ಒಂದು ಸತ್ಯ ಸ್ಪಷ್ಟವಾಗಿ ಗೊತ್ತಿದ್ರು ಸಹಿತ ಅವರು ಕ್ರಾಂತಿಕಾರಿಗಳ ಪರವಾಗಿ ವಾದವನ್ನು ಮಾಡ್ತಾರೆ. ಅಂದರೆ ಅವರು ಸತ್ಯಕ್ಕಾಗಿ ಪ್ರಾಮಾಣಿಕತೆಗಾಗಿ ನಿರ್ಭೀತಿಯಿಂದ ಯಾರನ್ನು ಬೇಕಾದರೂ ಎದುರಾಕಿಕೊಳ್ಳುವಂತಹ ತಾಕತ್ತು ಶರತ್ಚಂದ್ರ ಬೋಸರಿಗಿತ್ತು. ಶರತ್ಚಂದ್ರ ಬೋಸರು ಹುಟ್ಟಿದ್ದು ಕಟಕ್ನಲ್ಲಿ, ಅವರ ಪ್ರಾಥಮಿಕ ಶಿಕ್ಷಣವೂ ಕೂಡ ಕಟಕ್ನಲ್ಲೇ ಆಗುತ್ತೆ. ತದನಂತರದಲ್ಲಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪದವೀಧರರಾಗಿ ತದನಂತರ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬರ್ತಾರೆ. 1914 ಕಲ್ಕತ್ತಾದ ಶ್ರೇಷ್ಠ ನ್ಯಾಯಾಲಯದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ವಕೀಲಿ ವೃತ್ತಿಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಕೂಡ ಗಳಿಸ್ತಾರೆ, ಜೊತೆಗೆ ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ. ಆದರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ರಾಜಕಾರಣಕ್ಕೆ ಪ್ರವೇಶಿಸಬೇಕು ಅನ್ನುವಂತಹ ಒಂದು ತುಡಿತ ಅವರಲ್ಲಿ ಸದಾ ಇರುತ್ತೆ. ಆಗ 1923 ಬಂಗಾಳದ ಮಹಾನ್ ನಾಯಕರಾಗಿದ್ದಂತಹ ಚಿತ್ತರಂಜನ್ ದಾಸ್ ಅವರ ನಾಯಕತ್ವದಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. ಹೀಗೆ ಬಂದಂತಹ ವ್ಯಕ್ತಿ ಕಾರ್ಪೊರೇಷನ್ಗೆ ಎಲೆಕ್ಟ್ ಆಗ್ತಾರೆ, ಅಂದರೆ ಪುರಸಭೆಗೆ ಆಯ್ಕೆ ಆಗ್ತಾರೆ. ತದನಂತರದಲ್ಲಿ 1929 ಪ್ರಥಮ ಬಾರಿಗೆ ಬಂಗಾಳದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ವಿಧಾನಸಭೆಯಲ್ಲಿ ಅವರು ಮಂಡಿಸಿದಂತಹ ವಿಚಾರಪೂರಿತವಾದಂತಹ ಮತ್ತು ಸತ್ವಭರಿತವಾದಂತಹ ವಾದ ಅತ್ಯಂತ ಜನಪ್ರಿಯಗೊಳ್ಳುತ್ತೆ. ಆದರೆ ಶರತ್ಚಂದ್ರ ಬೋಸರು ಸುಭಾಷ್ ಚಂದ್ರ ಬೋಸರಿಗಿಂತ ರಾಜಕೀಯದಲ್ಲಿ ತುಂಬ ಜ್ಞಾನವನ್ನು ಹೊಂದಿದ್ದಂಥವರು. ಬ್ರಿಟಿಷರ ಜೊತೆಯಲ್ಲಿ ಅವರು ಸಂಧಾನ ಅಥವಾ ಸೌಮ್ಯವಾಗಿ ವರ್ತಿಸುವಂತಹ ಮನೋಭಾವಗಳು ಅಂದರೆ ಅವರಿಗೆ ಆಗ್ತಾ ಇರಲಿಲ್ಲ. ಅತ್ಯಂತ ಉಗ್ರವಾಗಿ ಜನರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಒಂದು ನಿಲುವನ್ನು ಇಟ್ಟುಕೊಂಡಿದ್ದಂಥವರು. ಇದನ್ನು ಕಂಡಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಸಾಮಾನ್ಯವಾಗಿ ಕೋಪ ಶರತ್ಚಂದ್ರ ಬೋಸರ ಮೇಲೆ ಇದ್ದೇ ಇತ್ತು. ಆಗ 1932 ಶರತ್ಚಂದ್ರ ಬೋಸರನ್ನು ಯಾವುದೇ ಕಾರಣವಿಲ್ಲದೆ ಬ್ರಿಟಿಷ್ ಸರ್ಕಾರ ಅವರನ್ನು ದಸ್ತಗಿರಿ ಮಾಡುತ್ತೆ. ಅಂದರೆ ಬಂಗಾಳದಲ್ಲಿ ಅವತ್ತು ಜಾರಿಯಲ್ಲಿದ್ದಂತಹ 1818 ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಬ್ರಿಟಿಷ್ ಸರ್ಕಾರ ಯಾರನ್ನು ಯಾವಾಗ ಬೇಕಾದರೂ ಬಂಧಿಸುವಂತಹ ಅವಕಾಶಗಳು ಇರುತ್ತೆ. ಶರತ್ಚಂದ್ರ ಬೋಸರನ್ನು ಬಂಧಿಸಿದ ಮೇಲೆ ಇಡೀ ಬಂಗಾಳದಾದ್ಯಂತ ಸಭೆಗಳು ನಡೆಯುತ್ತೆ, ಪ್ರತಿಭಟನೆಗಳಾಗುತ್ತೆ. ಆಗ ಬ್ರಿಟಿಷ್ ಸರ್ಕಾರ ಅವರನ್ನು ಬಿಡುಗಡೆಗೊಳಿಸುತ್ತೆ. ಆಗ ಶರತ್ಚಂದ್ರ ಬೋಸರು ಸೆರೆಮನೆ ವಾಸವನ್ನು ಅನುಭವಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ವಿಧಾನಸಭೆಗೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ. ಹೀಗೆ ಕಾಂಗ್ರೆಸ್ನಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿರ್ತವೆ. ಅದರಲ್ಲೂ 1930 ಕಾಂಗ್ರೆಸ್ ಅತ್ಯಂತ ಸಂದಿಗ್ಧ ಸ್ಥಿತಿಗೆ ತಲುಪಿದಂತಹ ಕಾಲ. ಕಾಂಗ್ರೆಸ್ ಪಕ್ಷ ಒಡೆದು ಎರಡು ಪಕ್ಷವಾಗುವಂತಹ ಒಂದು ದುಸ್ಥಿತಿ ಕಾಂಗ್ರೆಸ್ಗೆ ನಿರ್ಮಾಣ ಆಗಿತ್ತು. 1939 ತ್ರಿಪುರಾದಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ಏರ್ಪಡಿಸುವಂತಹ ತೀರ್ಮಾನವನ್ನು ಕೈಗೊಂಡಿರ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷತೆಗೆ ಚುನಾವಣೆಯು ಕೂಡ ಘೋಷಣೆ ಆಗಿರುತ್ತೆ. ಆಗ ಕಾಂಗ್ರೆಸ್ ನಾಯಕರು ಗಾಂಧೀಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯ ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ತಾರೆ. ಈ ಕಾಂಗ್ರೆಸ್ನ ಹೋರಾಟಕ್ಕೆ ಒಂದು ಹೊಸ ತಿರುವನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಉಗ್ರವಾದಿಗಳೆಲ್ಲ ಸೇರಿ ಇದೇ ಶರತ್ಚಂದ್ರ ಬೋಸರ ತಮ್ಮ ಸುಭಾಷ್ ಚಂದ್ರ ಬೋಸರನ್ನು ಚುನಾವಣೆಗೆ ನಿಲ್ಲಿಸ್ತಾರೆ. ಆಗ ಗಾಂಧೀಜಿ ಮತ್ತು ಅನುಯಾಯಿಗಳು ಇದು ನಮ್ಮ ನಾಯಕತ್ವಕ್ಕೆ ಒಡ್ಡಿದಂತಹ ಸವಾಲು ಅಂತಂತೇಳಿ ಭಾವಿಸ್ತಾರೆ. ಆಗ ಗಾಂಧೀಜಿ ವೈಯಕ್ತಿಕವಾಗಿ ಎಲ್ಲರಿಗೂ ಪತ್ರವನ್ನು ಬರೆದು ಪಟ್ಟಾಭಿ ಸೀತಾರಾಮಯ್ಯನವ್ರನ್ನೇ
ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು ಸಹಿತ ಪಟ್ಟಭಿಸೀತ ರಾಮಯ್ಯನವರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತಾರೆ, ಸುಭಾಷ್ ಚಂದ್ರ ಬೋಸರು ಗೆದ್ದು ಬರ್ತಾರೆ. ತ್ರಿಪುರದಲ್ಲಿ 1939ರಲ್ಲಿ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನ ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸಿದಂತಹ ಅಧಿವೇಶನ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ವಿಷಾದಕರ ಸಂಗತಿ ಅಂತ ಹೇಳಿದರೆ, ಅವತ್ತು ಶರತ್ ಬಾಬು ಒಬ್ಬರನ್ನ ಬಿಟ್ಟುಬಿಟ್ಟು ಕಾಂಗ್ರೆಸ್ನಲ್ಲಿದ್ದಂತಹ ಇನ್ನು ಉಳಿದಂತಹ 13 ಸದಸ್ಯರು ಕೂಡ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಗೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಆ ಅಧಿವೇಶನದಲ್ಲಿ ಅವತ್ತು ಸುಭಾಷ್ ಚಂದ್ರ ಬೋಸ್ ಪಾಲ್ಗೊಂಡಿರಲ್ಲ. ಕಾರಣ, ಅವರಿಗೆ ಅನಾರೋಗ್ಯ, ಅವರಿಗೆ ಜ್ವರ ಬಂದಿರುತ್ತೆ. ಆಗ ಅಧ್ಯಕ್ಷರ ಭಾಷಣವನ್ನು ಸುಭಾಷ್ ಚಂದ್ರ ಬೋಸರ ಪರವಾಗಿ ಶರತ್ ಚಂದ್ರ ಬೋಸರೇ ಮಾಡಬೇಕಾಗಿ ಬರುತ್ತೆ. ಆಗ ಇದೇ ಸಂದರ್ಭದಲ್ಲಿ ಗೋವಿಂದ ವಲ್ಲಭ ಪಂತರು ಒಂದು ನಿರ್ಣಯವನ್ನು ಮಂಡಿಸ್ತಾರೆ. ಅದು ಸುಭಾಷ್ ಚಂದ್ರ ಬೋಸ್ ಮೇಲೆ ಅವಿಶ್ವಾಸನ ಮಂಡನೆಯ ರೀತಿಯಲ್ಲಿಯೇ ಇರುತ್ತೆ. ಅದರಲ್ಲಿ ಒಂದು ವಾಕ್ಯವನ್ನು ಸೂಚಿಸಿರ್ತಾರೆ, ನಮಗೆ ಗಾಂಧೀಜಿ ನಾಯಕತ್ವದಲ್ಲಿ ನಂಬಿಕೆ ಇದೆ ಅನ್ನುವಂತಹ ಒಂದು ವಾಕ್ಯವನ್ನು ಹಾಕಿರ್ತಾರೆ. ಆವಾಗ ಶರತ್ ಚಂದ್ರ ಬೋಸರಿಗೆ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರ ಒಂದು ಪಿತೂರಿ ಅರ್ಥವಾಗಿ ಹೋಗುತ್ತೆ. ಇದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತಾರೆ. ಆಗ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಲ್ಲ. ಮುಂದಿನ AICC ಅಧಿವೇಶನದಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂತಹ ತೀರ್ಮಾನವನ್ನು ಕೈಗೊಂಡ ಮೇಲೆ ಈ ನಿರ್ಣಯ ಹಿಂದಕ್ಕೆ ಹೋಗುತ್ತೆ. ಇದರಿಂದ ಬೇಸತ್ತಂತಹ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಹೊರಗಡೆ ಬರ್ತಾರೆ. ಇದಾದ ನಂತರ ಶರತ್ ಚಂದ್ರ ಬೋಸರು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬಂದಮೇಲೆ ಅವರು ಕಾಣಿಯಾಗೆ ಹೋಗ್ತಾರೆ. ಈ ದೇಶದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಆಗ ಬಂಗಾಳದ ಮತ್ತೊಬ್ಬ ಕ್ರಾಂತಿಕಾರಿಯಾಗಿದ್ದಂತಹ ರಾಸ್ ಬಿಹಾರಿ ಬೋಸರು ಜಪಾನ್ನಲ್ಲಿ ಇದ್ದುಕೊಂಡು ಭಾರತದ ವಿಮೋಚನೆಗಾಗಿ ಕಾರ್ಯತಂತ್ರವನ್ನು ರೂಪಿಸ್ತಿರ್ತಾರೆ. ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಕೊಂಡಿರ್ತಾರೆ. ಆಗ ಬ್ರಿಟಿಷ್ ಸರ್ಕಾರ ರಾಸ್ ಬಿಹಾರಿ ಬೋಸಿಗೂ ಮತ್ತು ಶರತ್ ಚಂದ್ರ ಬೋಸಿಗೂ ಸಂಬಂಧ ಇದೆ, ಅವರ ಜೊತೆ ಇವರು ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ, ಜೊತೆಗೆ ಒರಿಸ್ಸಾದಲ್ಲಿ ಬಂಗಾಳದಲ್ಲಿ ಇರುವಂತಹ ಎಲ್ಲ ಜಪಾನಿಗರಿಗೂ ಇದೇ ಶರತ್ ಚಂದ್ರ ಬೋಸರು ನಾಯಕ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಶರತ್ ಚಂದ್ರ ಬೋಸರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸುತ್ತೆ. ಇದಾದ ನಂತರ ಮತ್ತೆ ಬಿಡುಗಡೆಯಾಗಿ ಹೊರಗಡೆ ಬಂದಂತಹ ಶರತ್ ಚಂದ್ರ ಬೋಸರು ಮತ್ತೆ ರಾಜಕೀಯವನ್ನು ಪ್ರವೇಶಿಸ್ತಾರೆ, ಮತ್ತೆ ಬಂಗಾಳದ ವಿಧಾನಸಭೆಗೆ ಆಯ್ಕೆಯಾಗ್ತದೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ಸುಭಾಷ್ ಚಂದ್ರ ಬೋಸಿಗೂ ಮತ್ತು ಶರತ್ ಚಂದ್ರ ಬೋಸಿಗೂ ಕೊಟ್ಟಿರುವಂತಹ ತೊಂದರೆ ಒಂದಲ್ಲ ಎರಡಲ್ಲ. ಅದನ್ನು ಓದ್ತಾ ಇದ್ದರೆ ಇಷ್ಟೆಲ್ಲ ನೋವುಗಳನ್ನು ಸಹಿಸಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಡದಲೆ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅವರು ಶರತ್ ಚಂದ್ರ ಬೋಸರು. ಕೊನೆಗೆ ನೋವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಿಡ್ತಾರೆ. ಇದರ ನಡುವೆ ಅನೇಕ ರಾಜಕೀಯ ಬದಲಾವಣೆಗಳ ನಂತರ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ತೀರ್ಮಾನಿಸಿ ಭಾರತವನ್ನು ಎರಡು ಭಾಗವನ್ನು ಮಾಡಿ ಪಾಕಿಸ್ತಾನ ಅನ್ನುವಂತಹ ಒಂದು ರಾಷ್ಟ್ರವನ್ನು ಹುಟ್ಟಾಕಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡುತ್ತೆ. ಇದರ ಜೊತೆಗೆ ಬಂಗಾಳದಲ್ಲಿ ಒಂದು ಭಾಗದಲ್ಲಿ ಹೆಚ್ಚು ಮುಸ್ಲಿಮರೇ ವಾಸವಾಗಿರ್ತಾರೆ, ಇನ್ನೊಂದು ಭಾಗದಲ್ಲಿ ಹೆಚ್ಚು ಹಿಂದೂಗಳೇ ವಾಸವಾಗಿರ್ತಾರೆ. ಆಗ ಬಂಗಾಳವನ್ನು ಎರಡು ಭಾಗವನ್ನು ಮಾಡಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿರುವಂತಹ ಭಾಗವನ್ನು ಪಾಕಿಸ್ತಾನಕ್ಕೂ ಮತ್ತು ಹಿಂದೂಗಳ ಪ್ರಾಬಲ್ಯ ಹೆಚ್ಚಿರುವಂತಹ ಭಾಗವನ್ನು ಭಾರತಕ್ಕೂ ಕೊಡಬೇಕು ಅನ್ನುವಂತಹ ಒಂದು ಸಲಹೆ ಅಲ್ಲಿ ಬರುತ್ತೆ. ಆಗ ಬಂಗಾಳವನ್ನು ಯಾವುದೇ ಕಾರಣಕ್ಕೂ ವಿಭಜನೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ವಾದವನ್ನು ಗಾಂಧೀಜಿಯ ಮುಂದೆ ಇರಿಸಿದಂಥವರು ಇದೇ ಶರತ್ ಚಂದ್ರ ಬೋಸ್. ಬಂಗಾಳದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಅನೇಕ ವರ್ಷಗಳ ಕಾಲ ಸೌಹಾರ್ದತೆಯಿಂದ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಬಂಗಾಳವನ್ನು ವಿಭಜನೆ ಮಾಡೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ, ಬಂಗಾಳ ಪಾಕಿಸ್ತಾನಕ್ಕೂ ಸೇರೋದು ಬೇಡ, ಭಾರತಕ್ಕೂ ಸೇರೋದು ಬೇಡ, ಬಂಗಾಳ
ಸ್ವತಂತ್ರ ದೇಶವಾಗಿಯೇ ಉಳಿಲಿ ಎನ್ನುವಂತಹ ಒಂದು ಸಲಹೆಯನ್ನು ಶರತ್ಚಂದ್ರ ಬೋಸರು ಅವತ್ತು ಕೊಡ್ತಾರೆ. ಇದನ್ನು ಮುಸ್ಲಿಂ ಲೀಗ್ ನಾಯಕರು ಕೂಡ ಸಮರ್ಥಿಸಿಕೊಳ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಬಂಗಾಳ ವಿಭಜನೆಗೆ ಮುಂದಾಗುತ್ತೆ. ಇದನ್ನು ಶರತ್ಚಂದ್ರ ಬೋಸರು ಸಹಿಸೋದಕ್ಕಾಗಲ್ಲ, ಅದಕ್ಕೆ ಅವಮಾನ ಆಗುತ್ತೆ. ತದನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬರುತ್ತೆ. ಭಾರತ ಇಬ್ಬಾಗವಾಗಿ ಸ್ವಾತಂತ್ರ್ಯ ಬಂದಿದ್ದು ಸುಭಾಷ್ ಚಂದ್ರ ಬೋಸಿಗಾಗಲಿ ಅಥವಾ ಶರತ್ಚಂದ್ರ ಬೋಸಿಗಾಗಲಿ ಸಂತೋಷದಾಯಕವಾದಂತಹ ವಿಷಯ ಆಗಿರೋದೇ ಇಲ್ಲ. ಅದರ ಜೊತೆಗೆ ಭಾರತ ಬ್ರಿಟಿಷ್ ರಾಷ್ಟ್ರದ ಕಾಮನ್ವೆಲ್ತ್ನಲ್ಲಿ ಉಳಿಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಬ್ರಿಟಿಷ್ ಸರ್ಕಾರ ಕೊಟ್ಟಿರುತ್ತೆ. ಅದಕ್ಕೂ ಕೂಡ ಶರತ್ ಚಂದ್ರ ಬೋಸರ ಒಪ್ಪಿಗೆ ಇರಲ್ಲ. ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಇರಬೇಕು ಅಂತಂತ ಹೇಳಿ ವಾದವನ್ನು ಮಾಡಿದಂಥವ್ರು. ಆದರೆ ಅವತ್ತಿನ ಕಾಂಗ್ರೆಸ್ ಅದಕ್ಕೂ ಕೂಡ ಸಮ್ಮತಿಸುತ್ತೆ. ಶರತ್ ಚಂದ್ರ ಬೋಸರು ಕೊಟ್ಟಿರುವಂತಹ ಸಲಹೆಯನ್ನು ಪರಿಶೀಲನೆ ಮಾಡೋದೇ ಇಲ್ಲ. ಆವಾಗಲೂ ಕೂಡ ಶರತ್ ಚಂದ್ರ ಬೋಸರಿಗೆ ನೋವಾಗುತ್ತೆ. ಹೀಗೆ ಕಾಂಗ್ರೆಸ್ ಹೆಜ್ಜೆ ಹೆಜ್ಜೆಗೂ ಶರತ್ ಚಂದ್ರ ಬೋಸರಿಗೆ ಅವಮಾನವನ್ನು ಮಾಡುತ್ತೆ. ಜೊತೆಗೆ ಅವರ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳನ್ನು ಹೋರಿಸಲಾಗುತ್ತೆ. ಕಾಂಗ್ರೆಸ್ನ ನಾಯಕರು ಅವ್ರನ್ನ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಾರೆ. ಇಷ್ಟಾದರೂ ಸಹಿತ ಇವನ್ನೆಲ್ಲವನ್ನೂ ಸಹಿಸಿ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಉಳ್ಕೊಂಡು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ದು ಶರತ್ ಚಂದ್ರ ಬೋಸರ ಒಂದು ಮಹಾನ್ ಸಾಧನೆ ಅಂತ ಇಲ್ಲೇ ನಾವು ಇವತ್ತು ಹೇಳಬೇಕಾಗಿ ಬರುತ್ತೆ. ಈ ದೇಶಕ್ಕೋಸ್ಕರ ತಮ್ಮ ವಕೀಲಿ ವೃತ್ತಿಯನ್ನು ಕಳೆದುಕೊಂಡು ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಎಲ್ಲ ಅವಕಾಶಗಳನ್ನು ಬದಿಗಿಟ್ಟು ಇಡೀ ಸರ್ವಸ್ವವನ್ನೇ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಯನ್ನು ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕೊನೆಗಾಲದಲ್ಲಿ ವಯಸ್ಸಾದ ಕಾಲದಲ್ಲಿ ಸುಖವಾಗಿರಬೇಕಾದಂಥ ಕಾಲದಲ್ಲಿ ಹೊಸ ಪಕ್ಷವನ್ನು ಮತ್ತೆ ಕಟ್ಟುತ್ತಾರೆ ಶರತ್ ಚಂದ್ರ ಬೋಸರು. ಆದರೆ ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ಅವರಿಗೆ ಅದಕ್ಕೆ ಮುಂಚೆಯೇ ಅವರಿಗೆ ಸಾವು ಬಂದುಬಿಡುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಎಷ್ಟೆಲ್ಲ ಕಷ್ಟಗಳು ಇದ್ದರೂ ಕೂಡ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಅವರು ಅನವರತ ದುಡಿದಂತಹ ವ್ಯಕ್ತಿ. ಆಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷ್ ಸರ್ಕಾರ ಭಾರತದಿಂದ ಸಾಲವನ್ನು ಪಡ್ಕೊಂಡಿರುತ್ತೆ, ಅದನ್ನು ಒತ್ತಾಯಪೂರ್ವಕವಾಗಿ ಪಡ್ಕೊಂಡಿರುತ್ತೆ. ಅದನ್ನು ಹಿಂದಿರುಗಿಸುವುದರ ಜೊತೆಗೆ ವಾದವಿವಾದಗಳು ನಡೀತಾ ಇರುತ್ತೆ. ವಾದವಿವಾದಗಳು ನಡೀತಿರುವಂಥ ಸಂದರ್ಭದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು ಆ ಹಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಟುಬಿಡೋಣ ಅಂತಂತೇಳಿ ಉಡಾಪೆ ಮಾತುಗಳನ್ನು ಆಡ್ತಾರೆ. ಆಗ ಇದೇ ಶರತ್ ಚಂದ್ರ ಬೋಸರು 17 ವರ್ಷಗಳ ಕಾಲ ಸತತವಾಗಿ ದುಡಿದು ಕಷ್ಟಪಟ್ಟು ಸಂಗ್ರಹಿಸಿರುವಂತಹ ಹಣವನ್ನು ಬ್ರಿಟಿಷರಿಗೆ ಬಿಟ್ಕೊಡೋದಕ್ಕೆ ಯಾವ ರಾಷ್ಟ್ರವೂ ಕೂಡ ಒಪ್ಪಲ್ಲ ಅನ್ನುವಂತಹ ವಾದವನ್ನು ಮುಂದಿಟ್ಟು ಅವತ್ತಿನ ಗೃಹಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಇಂತಹ ವ್ಯಕ್ತಿ ಈ ದೇಶಕ್ಕೋಸ್ಕರ ಕೊಟ್ಟಂತಹ ಕೊಡುಗೆ ನಾವು ಇವತ್ತು ಸ್ಮರಿಸಿಕೊಳ್ತಾ ಹೋದರೆ, ಅವರ ಜೀವನ ಚರಿತ್ರೆಯನ್ನು ಓದ್ತಾ ಹೋದರೆ ಇವತ್ತಿಗೂ ಕೂಡ ನಮಗೆಲ್ಲ ರೋಮಾಂಚನವಾಗುತ್ತೆ. ಇಂತಹ ವ್ಯಕ್ತಿಯ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಅವರ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತಂಥೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.